ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತೀವಿ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3 ಲಕ್ಷ? ಹೌದು ಸರ್. ಒಂದ್ ಸರ್, ಇದು ಟಿಟಿ ಬಂದ್ಬಿಟ್ಟು 2018 2019 ಮಾಡ್ಲು. ಓಕೆ ಸರ್. ಸಿಂಗಲ್ ಓನರ್? ಎರಡು ಸಿಂಗಲ್ ಓನರ್. ಹೌದು, ಎರಡು ಸಿಂಗಲ್ ಓನರ್. ಇದಕ್ಕೆ ಪ್ರೈಸ್ ಸರ್? ಸೇಮ್ 580 ಸರ್. ಇದು 580? ಹೌದು ಸರ್. ಸೊ ಇವಾಗ ನಿಮ್ಮ ಶೋರೂಮ್ ಅಲ್ಲಿ ಇವತ್ತು 3 ಗಾಡಿ ಶಿಫ್ಟ್ ಇದೆ. ಸೇಮ್ ಪ್ರೈಸ್? 580 ಸೇಮ್. ತಗೊಂಡ್ ನೀವು 580 ಸೇಮ್ ಮಾಡಲ್. 2019 ಮಾಡಲ್ ಸೇಮ್ ಮಾಡಲ್ ಕೂಡ ಸೇಮ್ ಅಲ್ವಾ ಸರ್? ಮಾಡಲ್ ಸೇಮ್ ಸಿಂಗಲ್ ಅನ್ಬಹುದು. ಸೊ ಯಾರಾನ ಒಂದು CNG ವೆಹಿಕಲ್ ನ ಒಳ್ಳೆ ಮೈಲೇಜ್ ಅಲ್ಲಿ ಮೈಲೇಜ್ ಬರುವಂತ ವೆಹಿಕಲ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಮಾಡಿ, ಹಾಗೆ ನಂಬರ್ ಗೆ ಕಾಲ್ ಮಾಡಿ. ಸರ್ ಇದು ಬಂದ್ಬಿಟ್ಟು 5.5 ಲಕ್ಷ ಸರ್. 5.5 ಲಕ್ಷ? ಹೌದು ಸರ್. ಸರ್ ಮಾಡಲ್ ಓನರ್ ಹೇಳಿ ಸರ್. 2017 ಮಾಡಲ್ ಸೆಕೆಂಡ್ ಓನರ್. ಸರ್ ಪ್ರೈಸ್? 3 ಲಕ್ಷ 70 ಸಾವಿರ ಸರ್. 3 ಲಕ್ಷ 70 ಸಾವಿರ ಸರ್. ಒಂದ್ ಇನ್ನು ಪ್ರೈಸ್ ಹೇಳಿ ಸರ್. ಓಕೆ, ಪ್ರೈಸ್ ಬಂದ್ಬಿಟ್ಟು 575 ಹೇಳ್ತೀನಿ. ಓಕೆ, ಬಟನ್ ಸ್ಟಾರ್ಟ್ ಬರುತ್ತೆ. ಪ್ರೈಸ್ ಸರ್ ಇದು? ಸರ್ ಇದು 3.5 ಲಕ್ಷ ಅಷ್ಟೇ. 3.5 ಲಕ್ಷ ಸರ್. ಇದು ಲೋನ್ ಆಗುತ್ತಲ್ವಾ? ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 7 ಲಕ್ಷ ಸರ್. 7 ಲಕ್ ಹೌದು ಸರ್. 7 ಲಕ್ಷ ಹೇಳ್ತಾ ಇದ್ರ ಸರ್, ಮುಂದೆ ಬಂದ್ರೆ ಒಂದು ಪ್ರೈಸ್ ಏನಾಗುತ್ತಾ? ಒಂದ್ ಸ್ವಲ್ಪ ಸರ್ ಕಮ್ಮಿ ಇಲ್ಲ ಇದು, ಯಾಕಂದ್ರೆ ಮ್ಯಾಕ್ವೆಲ್ ಟಾಪ್ ಬ್ರ್ಯಾಂಡ್ ಎಲ್ಲಾ ತರ ಮಾಡಿದೀನಲ್ಲ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಸರ್. 5.5 ಲಕ್ಷ ಅಲ್ಲ ಸರ್ ಇದು? ಹೌದು ಸರ್. ಎಲ್ರು ಹೇಗಿದ್ರ? ಎಲ್ರು ಚೆನ್ನಾಗಿದ್ರ ಅನ್ಕೊಂತೀನಿ. ಇವತ್ತು ನಾನು ಏನಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಏರ್ಬೋರ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಯಾರ್ಯಾರೆಲ್ಲ ಬಾಡಿಗೆ ಹೊಡ್ಕೋಸ್ಕರ, ಬಾಡಿಗೆ ಹೊಡೆಯೋಕ್ಕೋಸ್ಕರ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳು ನೋಡ್ತಿರ್ತಾರೆ, ಈ ಶೋರೂಮ್ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಈ ಶೋರೂಮ್ ಅಲ್ಲಿ ತುಂಬಾ ವಿಡಿಯೋಗಳು ಮಾಡಿದ್ದೀನಿ, ಹಾಗೆ ಗಾಡಿಗಳು ತುಂಬಾ ಸೇಲ್ ಆಗಿದೆ, ಹಾಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡ್ತಾರ ಅನ್ಬೋದು. ಸೊ ಹಾಗೆ ಡೀಟೇಲ್ಸ್ ಎಲ್ಲ ಕೇಳ್ಬೋಣ ಶೋರೂಮ್ ಅವ್ರ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಆರಾಮ ಸರ್? ಆರಾಮ ಸರ್. ಸರ್ ಮತ್ತೊಂದು ಸರಿ ನಮ್ಮ ವೀಕ್ಷಕರುಗಳೇ, ನಿಮ್ಮ ಶೋರೂಮ್ ಹೆಸರು ಲೊಕೇಶನ್ ಹೇಳಿ ಸರ್ ಕಂಪ್ಲೀಟ್ ಆಗಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ವೆಂಕಟಾದ್ರಿ ಕಾರ್ಸ್ ಅಂತ ಅನ್ಬಿಟ್ಟು, ಇದು ವೀರಭದ್ರನಗರ ಸಿಗ್ನಲ್ ನಾಯಂಜಳ್ಳಿ ಹತ್ರ ಬರುತ್ತೆ. ಇದು ಅಂದ್ರೆ ವೆಂಕಟಾದ್ರಿ ಕಾರ್ಸ್ ಅಂತ ಶೋರೂಮ್ ಹೆಸರು. ಸೆಕೆಂಡ್ ಕಾರ್ ಶೋರೂಮ್. ಸೊ ಎಲ್ಲೋ ಬೋರ್ಡ್, ಎಲ್ಲೋ ಬೋರ್ಡ್ ಅಲ್ಲಿ ನಿಮ್ಗೆ ಯಾವ್ದೇ ತರದ ವೆಹಿಕಲ್ ಬೇಕಂದ್ರೆ ನೀವು ವೆಂಕಟಾದ್ರಿ ಕಾರ್ಸ್ ಬನ್ನಿ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ವೆಂಕಟಾದ್ರಿ ಕಾರ್ಸ್ ಅನ್ನೋದು ಸಿಗೋದ್ರೆ ಬರುತ್ತೆ. ವೆಂಕಟಾದ್ರಿ ಕಾರ್ಸ್ ಅಂತ ಬರ್ರೆ ವಿತ್ ಮ್ಯಾಪ್ ಸಮೇತನೆ ಬರುತ್ತೆ. ಎಲ್ಲೋ ಬೋರ್ಡ್ ಅಲ್ಲಿ ನೀವು ಯಾವ ವೆಹಿಕಲ್ ಬೇಕಾದ್ರು ಬಂದು ಅದರ ಹತ್ರ ಸಿಗುತ್ತೆ ಸರ್. ಹಾಗೆ ಈ ಸರಿ ಎಲ್ಲಾ ಮಾಡೆಲ್ ಗಾಡಿಗಳು ಹಂಗೆ ನ್ಯೂ ಸ್ಟಾಕ್ ಎಲ್ಲ ನಿಮ್ಗೆ ಎಲ್ಲಾ ತರದ್ದು ಇದೆ. 15 ಮಾಡ್ಲಿಂದ ಇರ್ಲಿ, ಲೋ ಮಾಡ್ಲಿಂದ ಇರ್ಲಿ, ಟಾಪ್ ಎಂಡ್ ಮಾಡೋರ್ಗು ಇದೆ. ನಿಮ್ಗೆ ಯಾವ ವೆಹಿಕಲ್ ಬೇಕಾದ್ರು ಸರ್? ಹೌದು, ಸ್ವಿಫ್ಟ್, ಇಟಿಯೋಸ್ ಎಲ್ಲ ಇದೆ ಸರ್. ಸ್ವಲ್ಪ ಜನ ಕಮೆಂಟ್ ಅಲ್ಲಿ ಟಿಟಿ ಇದ್ರೆ ನೋಡಿ ಅಂತ ಕೇಳ್ತಿದ್ರು. ಟಿಟಿನೂ ಇದೆ, ಟಿಟಿ ಇರ್ಬೇಕಾದ್ರೆ ಬೇಕಾದ್ರೆ ಬನ್ನಿ. 19 ಮಾಡಲ್ ಟಿಟಿ ಇದೆ, ಇದೆ 2 TT ಇದೆ, 19 ಮಾಡಲ್ ಒಂದು ಫಿಟೆಡ್ ಒಂದು ನಾನ್ ಫಿಟೆಡ್ ಇದೆ. ಸೊ 2 TTನೂ ಇದೆ, 2 TTನೂ ಇದೆ. ತುಂಬಾ ಜನ ಕಮೆಂಟ್ ಅಲ್ಲಿ ಟಿಟಿ ಇದ್ರೆ ಎಲ್ಲೋ ಬೋರ್ಡ್ ಶೋರೂಮ್ ಅಲ್ಲಿ ಟಿಟಿ ಇದ್ರು ವಿಡಿಯೋ ಮಾಡಿ ಅಂತ ಇದ್ರೆ, ಹಾಗೆ ಇವತ್ತವರು ಎಲ್ಲೋ ಬೋರ್ಡ್ 2 TT ಇದೆ ಅಂದ್ರು, ಹಾಗೆ ಶಿಪ್ ಗಳು ನೋಡ್ತಾರ ತುಂಬಾ ಇದೆ, ಹಂಗೆ ಇಟಿಎಸ್ ಕೂಡ ಇದೆ. ಸೊ ನಿಮಗೆ ಇಷ್ಟ ಆಗೋ ತರ ಗಾಡಿಗಳು ಆಲ್ಮೋಸ್ಟ್ ಎಲ್ಲಾನು ಇದೆ ಸರ್. ಹಾಗೆ ಲೋನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಲೋನ್ ಬಗ್ಗೆ ನಾವು ಮೊದ್ಲಿಂದಾನು ಇದೇ ವಿಡಿಯೋ ನೇರ್ಕೊಂಡ್ ಬಂದಿದ್ದೀನಿ. ಆಲ್ ಓವರ್ ಕರ್ನಾಟಕದಲ್ಲಿ ಯಾವ ಮೂಲೆಯಿಂದ ನಾವು ಬನ್ನಿ. ಅರೆ, ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ 50,000 ಇದೆ ನನ್ನ ಹತ್ರ ಲೋನ್ ಆಗುತ್ತಾ ಅಂತ ಮಾತ್ರ ಬರ್ಬೇಡಿ. ಯಾಕಂದ್ರೆ 50,000 ಇದ್ರೆ ಖಂಡಿತ ನಾನು ಲೋನ್ ಮಾಡ್ಸಕ್ ಆಗಲ್ಲ. ಅದು ಆ ಲೋ ಬಜೆಟ್ ಗೆ ನಮ್ಮಲ್ಲಿ ಲೋನ್ ದೊರೆಯಲ್ಲ ದಯವಿಟ್ಟು. ಸರ್ ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್? ಟ್ರಾನ್ಸ್ಫರ್ ಚಾರ್ಜಸ್ ಅದು ಮಾಮೂಲಿ ನಿಮ್ ಟ್ರಾನ್ಸ್ಫರ್ ಚಾರ್ಜಸ್ ಏನಿದೆಯೋ ನಿಮ್ದು. ಕಮಿಷನ್ ಚಾರ್ಜಸ್ ಏನಿಲ್ಲ ನಮ್ಮಲ್ಲಿ, ಏನ್ ಕಮಿಷನ್ ಗಿಮಿಷನ್ ನಾವೇನು ತಗೊಳ್ಳಲ್ಲ. ನೋ ಕಮಿಷನ್. ಏನ್ ವ್ಯಾಪಾರ ಆಗುತ್ತೋ ಅಷ್ಟೇ ಟ್ರಾನ್ಸ್ಫರ್, ನಿಮ್ಮ ನೇಮ್ ಮಾಡ್ಕೊಳ್ಳೋದು ಅದು ನಿಮ್ಮ ಅಮೌಂಟ್ ಅಷ್ಟೇ ಸರ್. ಹಾಗೆ ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳಿದ್ರು ಸರ್, ಆಕ್ಸಿಡೆಂಟ್ ವೆಹಿಕಲ್ಸ್ ಏನು ಆತರ ಇಲ್ಲ. ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ಚಿಂತೆ ಬೇಡ, ಆಕ್ಸಿಡೆಂಟ್ ವೆಹಿಕಲ್ ನಾವು ತರೋದು ಇಲ್ಲ, ನಿಮ್ಗೆ ಅದು ನಮ್ಮ ಹತ್ರ ಸಿಗೋದು ಇಲ್ಲ. ನಿಮ್ಗೆ ಯಾವ್ದೇ ಮೆಕಾನಿಕ್ ಇದ್ರು ಕರ್ಕೊಂಡ್ ಬನ್ನಿ ಅಂತಾನೆ ನಾನು ಅವಾಜನ ಹೇಳೋದು. ಕರ್ಕೊಂಡ್ ಬನ್ನಿ, ಇಲ್ಲ ನಿಯರ್ ಬೈ 2-3 ಕಿಲೋಮೀಟರ್ ನಿಮ್ಗೆ ಯಾರಾದ್ರು ಪರಿಚಯ ಗ್ಯಾರೇಜ್ ಇದ್ರೆ ನಾವೇ ಬಂದು ಗಾಡಿ ತೋರಿಸ್ತೀವಿ, ಅವ್ರು ಚೆಕ್ ಮಾಡ್ಕೊಳ್ಳಿ ಸರ್. ಹಾಗೆ ಇನ್ನೊಂದು, ಲಾಸ್ಟ್ ಟೈಮ್ ಕಮೆಂಟ್ ಆಗಿದ್ರು ಎಲ್ಲ ಬೋರ್ಡ್ ಈ ಶೋರೂಮ್ ವಿಡಿಯೋ ಮಾಡಿದಾಗ, ಎಲ್ಲ ಪೆಟ್ರೋಲ್ ಗಾಡಿಗಳು ಅಂತ ಸರ್. ನಿಮ್ಮ ಹತ್ರ ಪೆಟ್ರೋಲ್ ಗಾಡಿ ಇಲ್ಲ? ಇಲ್ಲ, ನಮ್ಮ ಹತ್ರ ಪೆಟ್ರೋಲ್ ಒಂದು ಗಾಡಿನೂ ಇಲ್ಲ, ಇದೆಲ್ಲ ಬರೀ ಡೀಸೆಲ್ ಗಾಡಿ. ಒಂದೇ ಒಂದು CNG ಇದೆ ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲ. ಈಗ ಅದು ಒಂದು CNG ತಂದಿದ್ದೀನಿ, ಮಿಕ್ಕಿದೆಲ್ಲ ಡೀಸೆಲ್ ವೆಹಿಕಲ್ ನಾನು ಇವತ್ತರ್ಗೂ ತಂದಿರೋದು ಸರ್. ಕ್ಲಿಯರ್ ಆಗಿ ಹೇಳಿದ್ರೆ ನಾನೊಂದ್ಸರಿ ಹೇಳ್ತೀನಿ, ಇಲ್ಲಿ ಎಲ್ಲೋ ಬೋರ್ಡ್ ಶೋರೂಮ್, ಈ ಶೋರೂಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾವ್ದು ಪೆಟ್ರೋಲ್ ಗಾಡಿಗಳಿಲ್ಲ, ಎಲ್ಲ ಡೀಸೆಲ್ ಗಾಡಿಗಳು, ಅದು ಕೂಡ CNG ಇದೆ ಅಂದ್ರೆ ಹಾಗೆ ಟಿಟಿ ನೋಡ್ರಿ, ಟಿಟಿ ಇದೆ, ಇಟಿಎಸ್ ಇದೆ. ಸೊ ಬನ್ನಿ ಸರ್, ವಿಡಿಯೋ ಶೋ ಮಾಡೋಣ ಸರ್. ಸೊ ವಿಡಿಯೋನ ಶೋ ಮಾಡೋಣ, ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳೋ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಶೋ ಮಾಡೋಣ ಸರ್. ಫಸ್ಟ್ ನಮಗೆ ಶಿಫ್ಟ್ ಅಲ್ಲಿ ತೋರಿಸ್ತೀರ ಸರ್ ವೆಹಿಕಲ್ನ? ಹೌದು ಸರ್, ಇದು ಸ್ವಿಫ್ಟ್ 2015 ಮಾಡ್ಲು, ಸ್ವಿಫ್ಟ್ ಡಿಸೈರ್ ಟೂರ್. ಟೂರ ಸರ್ ಇದು? ಹೌದು, 2015 ಮಾಡ್ಲು, ಸೆಕೆಂಡ್ ಓನರ್. ಸೆಕೆಂಡ್ ಓನರ್? ಹೌದು. ಓಕೆ, ಟೈರ್ ಕಂಡೀಷನ್ ಕೂಡ? ಟೈರ್ ಕಂಡೀಷನ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್. ಗಾಡಿ ತುಂಬಾನೇ ಕಮ್ಮಿ ಓಡಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ? 1 ಲಕ್ಷ ಬರೀ, 1,15,000 ಓಡಿದೆ ಗಾಡಿ. 1,15,000? ಹೌದು. ಸರ್ ಹಾಗೆ ಫೀಚರ್ ಸರ್ ಇದರಲ್ಲಿ? ಫ್ಯೂಚರ್ ಅಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, ಇದು ಲೆದರ್ ಸೀಟ್ ಬರುತ್ತೆ, ಸಿಸ್ಟಮ್ ಬರುತ್ತೆ. ಸೊ ಸೀಟ್ ಕವರ್ ಕೂಡ ಚೆನ್ನಾಗಿದೆ, ಹಾಗೆ ಸಿಸ್ಟಮ್ ಕೂಡ ಇದೆ, ಪವರ್ ಸ್ಟೀರಿಂಗ್ ಕೂಡ ಇದೆ, ಟೈರ್ ಗಿರ್ ಎಲ್ಲ ಚೆನ್ನಾಗಿದೆ ಸರ್. ಬಾಡಿ ಲೈನ್ ನೀಟ್ ಆಗಿದೆ ಸರ್. ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತೀವಿ.
ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3 ಲಕ್ಷ? ಹೌದು ಸರ್. ಒಂದ್ ಸ್ವಲ್ಪ ಒಂದ್ ಪ್ರೈಸ್ ಹೇಳ್ಬಿಡ್ತೀರಾ ಸ್ಟಾರ್ಟಿಂಗ್ ಅಲ್ಲೇ? 290 ಕೊಡ್ತೀನಿ ಸರ್. 290 ಕೊಡ್ತೀರಾ? ಹೌದು ಸರ್. ಲೋನ್ ಏನೇನು ಆಗುತ್ತೆ ಅದಕ್ಕೆ? ಲೋನ್ ಆಗಲ್ಲ ಸರ್, ಇದಕ್ಕೆ 2015 ಇದು 15 ಮಾಡಲ್ಲ, ಅದಕ್ಕೆ ಲೋನ್ ಆಗಲ್ಲ. 2016 ಮೇಲೆ ಲೋನ್ ಆಗುತ್ತೆ, 2015 ಇದು, ಹಾಗಾಗಿ ಲೋನ್ ಆಗಲ್ಲ ಇದಕ್ಕೆ. ಟಿಟಿ ಬಂದ್ಬಿಟ್ಟು ಮಾಡ್ಲು ಸಿಂಗಲ್ ಓನರ್, ಎರಡು ಸಿಂಗಲ್ ಓನರ್. ಹೌದು, ಎರಡು ಸಿಂಗಲ್ ಓನರ್ ತುಂಬಾ ಕಮ್ಮಿ ಓಡಿದೆ. ನೀವು ಯಾರು ಟಿಟಿ ನೋಡ್ಬೇಕು ಅನ್ನೋದಿದ್ರೋ ಬನ್ನಿ. ಓಕೆ, ಇದು ನಿನ್ನೆ ತಾನೇ ಬಂದಿರೋದ್ರಿಂದ ಇದು ಪ್ರೈಸ್ ಇನ್ನು ಫಿಕ್ಸ್ ಆಗಿಲ್ಲ. ಪ್ರೈಸ್ ಗೊತ್ತಿಲ್ಲ, ಅವ್ರು ಇನ್ನು ಪ್ರೈಸ್ ಇರಲಿಲ್ಲ. ಫ್ರೆಂಡ್ ಗಾಡಿ, ಎರಡು ಫ್ರೆಂಡ್ ಇದೆ ಗಾಡಿ. ಸೊ ಇಲ್ಲೊಂದು ಟಿಟಿ ಇದೆ ನೋಡಿ ಸರ್, ಇದೇನ್ ಮಾಡಲ್ಲ ಹೇಳಿದ್ರಲ್ಲ. 18-19 18-19 ಮಾಡಲ್ ಅಂತ. ಸೊ ಎರಡು ಗಾಡಿ ನಿನ್ನೆ ಬಂದಿದೆ ಅಂತೆ, ಹಾಗಾಗಿ ಅವ್ರದ್ದು ಪ್ರೈಸ್ ಕೂಡ ಕ್ಲೀನ್ ಆಗಿ ಗೊತ್ತಿಲ್ಲ ಅಂತಿದ್ದಾರೆ. ಸೊ ಯಾರಾನ ಟಿಟಿ ನೋಡೋರು ತುಂಬಾ ಜನ ಕಮೆಂಟ್ ಆಗ್ತಿದ್ರಿ ಟಿಟಿ ಅಂತ. ಸೊ ಟಿಟಿ ಇದೆ, ಕಾಲ್ ಮಾಡ್ಬಿಟ್ಟು ಅವ್ರನ್ನ ಕಂಪ್ಲೀಟ್ ಆಗಿ ಕೇಳಿ ಅವ್ರ ಪ್ರೈಸ್ ಆಗಿರ್ಲಿ ಅದ್ರ ಡೀಟೇಲ್ಸ್ ಆಗಿರ್ಲಿ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಸರ್ ಹಾಗೆ ಇನ್ನೂ ಶಿಫ್ಟ್ ಇದೆ ಸರ್? ಹಾ ಸರ್, ಇದು 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಡಿಸೈಲ್ ಟೂರ್. ಓಕೆ, ಟೂರ್ ಎಸ್ ಇದು, 19 ಮಾಡಲು ಸಿಂಗಲ್ ಓನರ್ ಸರ್. ನೀಟ್ ಇದೆ ಸರ್ ವೆಹಿಕಲ್, ಒಂದು ಗಾಡಿ ಬಗ್ಗೆ ಮಾತಾಡಾಗೆ ಇಲ್ಲ ಸರ್. ಮಾಡಲು ಗಾಡಿ ಇದು, ಟೈರ್ ಕೂಡ ಹೊಸ ಟೈರ್. ಹಾ, 4x4 ಹೊಸ ಟೈರ್ ಇದೆ ಸರ್. ಓಕೆ ಸರ್, ಹಾಗೆ ಫೀಚರ್ ಸರ್ ಇದರಲ್ಲಿ? ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎಂಡ್ ಪವರ್ ವಿಂಡೋಸ್ ಬರುತ್ತೆ ಸರ್. ಸರ್, ನೀವು ಇಂಟೀರಿಯರ್ ಕೂಡ ನೋಡಬಹುದು, ಇಂಟೀರಿಯರ್ ಲೆದರ್ ಸೀಟ್ ಹಾಕ್ಸಿದೀನಿ. ಗಾಡಿ ನೀಟ್ ಆಗಿದೆ, ಬಾಡಿ ಲೈನ್ ಕೂಡ ನೀವು ನೋಡ್ತಾ ಇರಬಹುದು, ಒಂದು ಡೆಂಟ್ ಕೂಡ ಇಲ್ಲ, ಸ್ಕ್ರಾಚ್ ಕೂಡ ಇಲ್ಲ. ಒಂದು ಶೋರೂಮ್ ಕಂಡೀಷನ್ ಯಾವ ತರ ಇರುತ್ತೆ ವೆಹಿಕಲ್ ಆತರ ನೀಟ್ ಆಗಿದೆ ವೆಹಿಕಲ್ ಅನ್ಬಹುದು. ಸರ್, ಹಾಗೆ ಪ್ರೈಸ್ ಸರ್ ಇದು? ಸರ್, ಇದು 580,000 ಸಿಂಗಲ್ ಓನರ್, 2019 ಮಾಡ್ಲು. 580,000? ಓಕೆ ಸರ್, ಇದಕ್ಕೆ ಲೋನ್ ಆಗುತ್ತಲ್ವಾ? ಹಾ, ಇದು ಖಂಡಿತ ಲೋನ್ ಆಗುತ್ತೆ ಸರ್. ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಇದು? ಸರ್, ಇದಕ್ಕೆ 50-60% ಲೋನ್ ಆಗುತ್ತೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್? ನೆಕ್ಸ್ಟ್ ನೋಡಿ, ಇದು 2019 ಮಾಡಲು ಟೂರ್ ಎಸ್. ಇದು ಟೂರ್ ಎಸ್? ಹೌದು, ಇದು ಸಿಂಗಲ್ ಓನರ್, ಸೇಮ್ ಪ್ರೈಸ್, ಸೇಮ್ ಮಾಡಲ್, ಸಿಂಗಲ್ ಓನರ್. ಟೈರ್ ಕೂಡ ನೀಟ್ ಆಗಿದೆ, ಸೇಮ್ ಇದು ಬ್ರ್ಯಾಂಡ್ ನ್ಯೂ ನಾಟ್ ಟೈರ್ ಹಾಕಿದೀನಿ. ಸೊ ಇದು ಅದೇ ತರ ನೀಟ್ ಆಗಿದೆ. ಸೊ ವೆಹಿಕಲ್ ನೋಡ್ತಾ ಇರಬಹುದು, ಎರಡು ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದಕ್ಕೂ ಕೂಡ ಟೈರ್ ಕೂಡ 4 ಟೈರ್ ಹೊಸ ಸರ್ ಇದು? 4x4 ಹೊಸ ಟೈರ್ ಹಾಕಿದೀನಿ ಸರ್. ಹಾಗೆ ಸರ್, ಫೀಚರ್ಸ್ ಇದ್ರಲ್ಲಿ? ಸೇಮ್ ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎಂಡ್ ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ ಬರುತ್ತೆ, ಹೊಸದ ಹಾಕಿದ್ರೆ ಸರ್. ಪ್ರೈಸ್ ಸರ್? ಪ್ರೈಸ್ ಸೇಮ್ 580 ಸರ್. ಇದು 580 ಸರ್? 580. ಸೊ ಇದು ತಗೊಂಡ್ರು 580. ಸೊ ಇದು ತಗೊಂಡ್ರು 580. ಎರಡು 2019 ಮಾಡಲು, ಎರಡು ಎರಡಕ್ಕೂ ಲೋನ್ ಆಗುತ್ತೆ. ಹಾ, ಹಾಗೆ ಇನ್ನೊಂದಿದೆ 2019 ಮಾಡಲು, ಅದನ್ನು ತೋರಿಸ್ತೀನಿ. ಇದು 19 ಮಾಡಲ ಸರ್? ಹಾ ಸರ್, ಇದು 2019 ಮಾಡಲು. ನೋಡಿ, ಇದು ಸಿಂಗಲ್ ಓನರ್, ಇದು ಟೈರ್ ಎಲ್ಲ ಹೊಸದಿದೆ. ಇದು 580,000 ಸೇಮ್ ಪ್ರೈಸ್. ಮೂರು ಗಾಡಿ ಗೊತ್ತಾಗಲ್ಲ ಸರ್ ಡಿಫ್ರೆನ್ಸ್, ಅಷ್ಟು ನೀಟ್ ಆಗಿದೆ ಸರ್. ಮೂರು ಗಾಡಿ ನೀಟ್ ಆಗಿದೆ. ಹೌದು, ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎಂಡ್ ಪವರ್ ವಿಂಡೋ, ಲೆದರ್ ಸೀಟು, ಸಿಸ್ಟಮ್ ಎಲ್ಲ ಇದೆ ಮೂರು ಗಾಡಿನೂ. ಇದಕ್ಕೂ ಲೋನ್ ಮಾಡ್ಸ್ಕೊಡ್ತೀನಿ, ಎಲ್ಲ 19 ಮಾಡಲ್ ಲೋನ್ ಮಾಡ್ಸ್ಕೊಡ್ತೀನಿ. ಇಂಟರ್ವ್ಯೂ ಕೂಡ ನೀಟ್ ಆಗಿದೆ, ಸೀಟ್ ಕವರ್ ಇದ್ರಲ್ಲೂ ಹೊಸ ಸೀಟ್ ಕವರ್ ಇದೆ, ಹೊಸ ಹೊಸ ಸೀಟ್ ಕವರ್ ಹಾಕ್ಸಿದೀನಿ. ಬಾಡಿ ಲೈನ್ ಒಂದು ಸ್ಕ್ರಾಚ್, ಡೆಂಟ್ ಏನು ಕೂಡ ಏನು ಇಲ್ಲ, ಒಂದು ಚೂರು ಸ್ಕ್ರಾಚ್ ಇಲ್ಲ. ಶೋರೂಮ್ ಕಂಡೀಷನ್ ಇದೆ ವೆಹಿಕಲ್ ಅನ್ಬಹುದು ಸರ್. ಇದಕ್ಕೆ ಪ್ರೈಸ್ ಸರ್? ಸೇಮ್ 580 ಸರ್. ಇದು 580? ಹೌದು ಸರ್. ಸೊ ಇವಾಗ ನಿಮ್ಮ ಶೋರೂಮ್ ಅಲ್ಲಿ ಇವತ್ತು ಮೂರು ಗಾಡಿ ಶಿಫ್ಟ್ ಇದೆ, ಸೇಮ್ ಪ್ರೈಸ್ 580 ತಗೋಬಹುದು ನೀವು. 580 ಸೇಮ್ ಮಾಡಲ್, 2019 ಮಾಡಲ್, ಸೇಮ್ ಮಾಡಲ್ ಕೂಡ ಸೇಮ್ ಅಲ್ವಾ ಸರ್? ಮಾಡಲ್ ಸೇಮ್, ಸೇಮ್ ಸೇಮ್ ಸಿಂಗಲ್ ಓನರ್, ಮೂರು ಸಿಂಗಲ್ ಓನರ್. ಹೌದು ಸರ್. ನೆಕ್ಸ್ಟ್ ಸರ್? ಸರ್, ಇದು ಬಂದ್ಬಿಟ್ಟು 2016 ಮಾಡಲು. ಓಕೆ, ಸಿಂಗಲ್ ಓನರ್, ಸಿಂಗಲ್ ಓನರ್ ಡಿಸೈಲ್ ಟೂರ್ ಸರ್. ಇದ್ರ ಟೈರ್ ಕೂಡ ಒಂದು 90% ಟೈರ್ ಇದೆ ಸರ್. ಹಾ, ಇದರಲ್ಲೂ 90% ಟೈರ್ ಇದೆ ಸರ್. ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ಟೈರ್ ಹೊಸದ ಇರ್ತಲ್ವಾ? ಟೈರ್ ಎಲ್ಲ ಚೆನ್ನಾಗಿರೋದನ್ನೇ ಮಡಗ್ತೀವಿ ಸರ್. ನಾವು ಯಾವ್ದು ಕಮ್ಮಿ ಇರೋಂಥದ್ದು ಹೋಗ್ ತಕ್ಷಣ ಟೈರ್ ಚೇಂಜ್ ಮಾಡ್ಬೇಕು ಅನ್ನೋ ಪ್ರಾಬ್ಲಮ್ ಎಲ್ಲ ಏನಿಲ್ಲ. ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ ಅಷ್ಟೇ ಸರ್. ಎಸಿ ಪವರ್ ಸ್ಟೇರಿಂಗ್, ಹಾ, ಲೆದರ್ ಸೀಟ್ ಹಾಕ್ಸಿದೀನಿ, ಸಿಸ್ಟಮ್ ಇದೆ ಕೂಡ ಇದೆ. ಹೌದು, ಓಕೆ. ಸೊ ಈ ಗಾಡಿ ಕೂಡ ನೀಟ್ ಆಗಿದೆ, ನೀಟ್ ಆಗಿದೆ ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್, ಇದು 3.5 ಲಕ್ಷ. ಇದು 3.5 ಲಕ್ಷ? ಹೌದು ಸರ್. ಸೊ ಯಾರೋ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ 3 ಲಕ್ಷ ನೋಡ್ತಾರೆ ಅವ್ರಿಗೆ ಬೆಸ್ಟ್ ಅನ್ಬೋದು ಈ ವೆಹಿಕಲ್ ಸರ್. ಅದು ಕೂಡ ಫಿಕ್ಸ್ ಅಲ್ಲ, ಮುಂದೆ ಕಡಿಮೆ ಆಗುತ್ತೆ. ಚೂರು ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್? ಸರ್, ಇದು ಬಂದ್ಬಿಟ್ಟು 2022 ಮಾಡಲು, ಸಿ ಎನ್ ಜಿ, ಪೆಟ್ರೋಲ್ ವಿತ್ ಸಿ ಎನ್ ಜಿ. ಪೆಟ್ರೋಲ್ ವಿತ್ ಸಿ ಎನ್ ಜಿ? ಹೌದು ಸರ್. ಸರ್, ಪೆಟ್ರೋಲ್ ಅಲ್ಲಿ ನಮ್ಗೆ ಮೈಲೇಜ್ ಬರುತ್ತೆ ಸರ್, ಸಿ ಎನ್ ಜಿ ಅಲ್ಲಿ ಬರುತ್ತೆ ಸರ್? ಸರ್, ಇದು ಪೆಟ್ರೋಲ್ ಅಲ್ಲಿ ಕಮ್ಮಿ ಮೈಲೇಜ್ ಬರುತ್ತೆ, ಸಿ ಎನ್ ಜಿ ಅಲ್ಲಿ ತುಂಬಾನೇ ಮೈಲೇಜ್ ಬರುತ್ತೆ. 30 ಬರುತ್ತೆ? 30 ಬರುತ್ತೆ ಸರ್. ಹೌದು, 1 ಲೀಟರ್ ಸಿ ಎನ್ ಜಿ ಗೆ. ಸೊ ತುಂಬಾ ಒಳ್ಳೆ ಸರ್. ಆಕ್ಚುಲಿ ಹೌದು, ಈಗೆಲ್ಲ ಸಿ ಎನ್ ಜಿ ಓಡ್ತಾ ಇದೆ. ಹೌದು ಸರ್. ಹಾಗಾಗಿ ಯಾರು ಸಿ ಎನ್ ಜಿ ನೋಡ್ತಾ ಇರೋರು ಬನ್ನಿ, ಸಿಂಗಲ್ ಓನರ್, 2022 ಮಾಡಲು ಗಾಡಿ ಸರ್. ಹಾಗೆ ಫೀಚರ್ ಸರ್ ಇದ್ರಲ್ಲಿ? ಇದರಲ್ಲೂ ಸೇಮ್ ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎಂಡ್ ಪವರ್ ವಿಂಡೋಸ್ ಬರುತ್ತೆ, ಸಿಸ್ಟಮ್ ಇದು ಕೂಡ ನೀಟ್ ಆಗಿದೆ, ನೀಟ್ ಆಗಿ ಶೋರೂಮ್ ಅಲ್ಲಿ ಲೆದರ್ ಸೀಟ್ ಇದೆ ಸರ್. ಡ್ರೈವರ್ ಎಷ್ಟಿದೆ ಸರ್? ಬರೀ 59,000 ಓಡಿದೆ ಸರ್. ಬರೀ 59,000? ಹೌದು ಸರ್, 59,000 ಓಡಿದೆ ಅಂತ ಹೇಳಿದ್ರು. ಹಾಗೆ ನಮ್ಮ ಮೈಲೇಜ್ ಕೂಡ 30 ಬರುತ್ತೆ ಅಂತ ಹೇಳಿದ್ರು. ಸೊ ಬೆಸ್ಟ್ ಮೈಲೇಜ್ ಅನ್ಬೋದು ಗಾಡಿ ಸರ್. ಇದು ಲೋನ್ ಆಗುತ್ತಲ್ವಾ? ಖಂಡಿತ ಲೋನ್ ಮಾಡ್ಸ್ಕೊಡ್ತೀನಿ. ಇದ್ರ ಪ್ರೈಸ್? ಇದು ಬಂದ್ಬಿಟ್ಟು 7 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 7 ಲಕ್ಷ ಮಾಡಲ್ ಸರ್? ಇದು 2022 ಮಾಡಲ್, 2022 ಮಾಡಲ್ ಓನರ್ ಸಿಂಗಲ್, ಸಿಂಗಲ್ ಓನರ್.
ಸೊ ಆಕ್ಚುಲಿ ಶೋರೂಮ್ ಕಂಡೀಷನ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ವೆಹಿಕಲ್ ಅನ್ಬಹುದು. ಸೊ ಯಾರಾನ ಒಂದು ಸಿ ಎನ್ ಜಿ ವೆಹಿಕಲ್ ನ ಒಳ್ಳೆ ಮೈಲೇಜ್ ಅಲ್ಲಿ ಮೈಲೇಜ್ ಬರುವಂತ ವೆಹಿಕಲ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಮಾಡಿ ಹಾಗೆ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ಇದು ಪ್ರೈಸ್ ಕೂಡ ಫಿಕ್ಸ್ ಎಲ್ಲ ಮುಂದೆ ಬಂದ್ರೆ ಕಡಿಮೆ ಆಗಿರುತ್ತೆ ಸರ್, ಮುಂದೆ ಬಂದ್ರೆ ಕಡಿಮೆ ಖಂಡಿತ ಮಾಡ್ಕೋಣ ಬನ್ನಿ ಸರ್. ಸೊ ಲೋನ್ ಕೂಡ ಆಗುತ್ತೆ ಹೇಳಿ, ಲೋನ್ ಕೂಡ ಮಾಡ್ಕೋಣ ಬನ್ನಿ ಸರ್. ಓಕೆ ಸರ್, ತುಂಬಾ ಜನ ಇ ಟಿ ಎಸ್ ನೋಡ್ತಿರ್ತಾರೆ, ಹಾಗೆ ನಿಮ್ಮ ಹತ್ರ ಎರಡು ಇ ಟಿ ಎಸ್ ಇದೆ? ಎರಡು ಸರ್, ಮೂರು? ಎರಡು ಸರ್, ಎರಡು ಇ ಟಿ ಎಸ್ ಇದೆ, ಎರಡು ನಾರ್ಮಲ್ ಇ ಟಿ ಎಸ್ ಇದೆ, ಜಿ ಡಿ, ಇನ್ನೊಂದು ಪ್ಲಾಟಿನಾ ಇದೆ. ಓಕೆ, ಸೊ ಪ್ಲಾಟಿನಾ ನೋಡ್ತಿರೋರು ಬನ್ನಿ, ನಾರ್ಮಲ್ ಜಿ ಡಿ ನೋಡ್ತಿರೋರು ಬನ್ನಿ ಸರ್. ಈ ಡೀಟೇಲ್ಸ್ ಹೇಳಿ ಸರ್, ನಮ್ಗೆ ಇ ಟಿ ಎಸ್ ಇದು 2017 ಮಾಡಲ್ ಜಿ ಡಿ. ಓಕೆ, ಸೆಕೆಂಡ್ ಓನರ್, ಸೆಕೆಂಡ್ ಓನರ್, ವೈಟ್ ಕಲರ್. ಹೌದು, ಇದ್ರ ಟೈರ್ ಕೂಡ 90% ಇದೆ, 90% ಟೈರ್ ಇರುತ್ತೆ, ಮತ್ತೆ ಲೆದರ್ ಸೀಟು ಸೇಮ್ ಎಲ್ಲ ಇದೆ. ಇದು ಎಸಿ ಪವರ್ ಸ್ಟೇರಿಂಗ್ ಇದೆ, ಇದ್ರ ಕೂಡ ಸರ್. ಹಾಗೆ ಫೀಚರ್ ಸರ್ ಇದ್ರಲ್ಲಿ? ಇದ್ರ ಫೀಚರ್ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಸೊ ಸೀಟ್ ಕವರ್ ಕೂಡ ಇದ್ರದ್ದು ಹೊಸದ ಇದೆ, ಸೀಟ್ ಕವರ್ ಹೊಸದ ಹಾಕ್ಸಿದಾರೆ ಅನ್ಸುತ್ತೆ ಅವರು. ಹಾಗೇನೆ ಸಿಸ್ಟಮ್ ಇದೆ, ಸೊ ಎಸಿ ಕೂಡ ಬರುತ್ತೆ ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 5.5 ಲಕ್ಷ ಸರ್. 5.5 ಲಕ್ಷ? ಹೌದು ಸರ್. ಸರ್ ಮಾಡಲ್ ಓನರ್ ಹೇಳಿ ಸರ್? 2017 ಮಾಡಲ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್, ಇನ್ನೊಂದ್ ಸರ್ ಪ್ರೈಸ್? 5.5 ಸರ್. ಮುಂದೆ ಮಾಡ್ಕೊಡ್ತೀನಿ, ಖಂಡಿತ ಕಮ್ಮಿ ಮಾಡೋಣ ಸರ್. ಇದಕ್ಕೆ ಲೋನ್ ಆಗುತ್ತೆ? ಲೋನ್ ಆಗುತ್ತೆ ಸರ್. ಎಷ್ಟು ಪರ್ಸೆಂಟ್ ಲೋನ್ ಆಗೋದು? 50% ಮಾಡೇ ಮಾಡ್ತೀನಿ, ಅಬೌವ್ 50% ಇರುತ್ತೆ. ಓಕೆ, ಕಮ್ಮಿ ಅಂದ್ರೆ 50% ಅಂತ ಮಾಡೇ ಮಾಡಿ ಸರ್. ಇನ್ನು ಗ್ರೇಸ್ ಇಟಿಎಸ್ ಇದೆ ಸರ್ ಮುಂದೆ? ಹೌದು ಸರ್, ಇದು 17 ಮಾಡಲ್, ಸಿಂಗಲ್ ಓನರ್ ಇದು. ಇದು ಸಿಂಗಲ್ ಓನರ್? ಹಾ, ಸೇಮ್ ಫ್ಯೂಚರ್, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ಅದು ವೈಟ್ ನೋಡಿದ್ರೆ ಇದು ಗ್ರೇ ಇದೆ, ಇದು ಕೂಡ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಅನ್ಬಹುದು ಸರ್. ಟೈರ್ ಕಂಡೀಷನ್ ಕೂಡ ಒಂದು 60% ಟೈರ್ ಇದೆ. ಹಾಗೆ ಸರ್ ಫೀಚರ್ ಸರ್ ಇದ್ರಲ್ಲಿ? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟು, ಟಚ್ ಸ್ಕ್ರೀನ್, ಟಚ್ ಸ್ಕ್ರೀನ್ ಸಿಸ್ಟಮ್. ಸೊ ಇದು ಕೂಡ ನೀಟ್ ಆಗಿದೆ ಅನ್ಬಹುದು ವೆಹಿಕಲ್. ಸರ್ ಹಾಗೆ ಇದ್ರ ಪ್ರೈಸ್ ಸರ್? ಸರ್ ಇದ್ರ ಪ್ರೈಸ್ 5.60 ಸರ್. 5.60 ಸರ್ ಇದು? ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಒಂದು 5.5 ಲಕ್ಷ ಮಾಡೋಣ. 5.5 ಲಕ್ಷ ಸರ್ ಇದು? ಸರ್ ಇದಕ್ಕೂ ಲೋನ್ ಆಗುತ್ತಲ್ವಾ? ಖಂಡಿತ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಶಿಫ್ಟ್ ಸರ್? ಇದು ಶಿಫ್ಟ್ ಡಿಸೈರ್ ಟೂರು, 2017 ಮಾಡಲ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್ ಇದು? ಹೌದು ಸರ್. ಇದ್ರ ಟೈರ್ ಸರ್ ಆಲ್ಮೋಸ್ಟ್ ಎಲ್ಲ ಟೈರ್ ಹೊಸ ಟೈರ್? ಎಲ್ಲ ಟೈರ್ ನಮ್ಮ ಗಾಡಿಲಿ ಎಲ್ಲ ಹೊಸ ಟೈರ್ ಇದೆ ಸರ್. ಹೊಸ ಟೈರ್ ಹಾಕ್ಸ್ಬಿಟ್ಟಿದ್ದಾರೆ ಅವರು. ಇದು ಬಾಡಿ ಲೈನ್ ಕೂಡ ನೀಟ್ ಆಗಿದೆ ಸರ್. ಹಾಗೆ ಫೀಚರ್ ಸರ್ ಇದ್ರಲ್ಲಿ? ಎಸಿ ಪವರ್ ಸ್ಟೇರಿಂಗ್, ಸಿಸ್ಟಮ್, ಲೆದರ್ ಸೀಟ್ ಇದೆ, ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಕೂಡ ಇದೆ, ಸಿಸ್ಟಮ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ, 20 ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ. ಮೂರು ಡ್ರೈವರ್ ಸರ್ ಇದು? ಡ್ರೈವರ್ ಇದು 1,20,000, 1,40,000 ಓಡಿದೆ ಸರ್. 1,40,000 ಓಡಿದೆ ಸರ್. ಹೌದು ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಪ್ರೈಸ್ 3,70,000 ಸರ್. 3,70,000 ಸರ್. ಒಂದು ಇನ್ನು ಪ್ರೈಸ್ ಹೇಳಿ ಸರ್. ಓಕೆ, ಒಂದು 5,000 ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್. ಓಕೆ ಸರ್, ಲೋನ್ ಇದಕ್ಕೆ? ಲೋನ್ ಮಾಡ್ಸ್ಕೊಡ್ತೀನಿ ಸರ್. ಓಕೆ ಸರ್, ಎಷ್ಟು ಪರ್ಸೆಂಟ್ ಲೋನ್? 2 ಲಕ್ಷ ಮೇಲೆ ಲೋನ್ ಆಗುತ್ತೆ ನಿಮ್ಗೆ. ಇದಕ್ಕೆ 1.5 ಲಕ್ಷ ಅಮೌಂಟ್ ಇದ್ರೆ ಮಾಡ್ಬೋದು ಸರ್. ಇನ್ನೊಂದ್ ಸರ್ ಓನರ್ ಹೇಳಿ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್? ಹೌದು ಸರ್. ಓಕೆ ಸರ್, ನಿಮ್ ಹತ್ರ ಒಂದು ಇಗ್ನಿಸ್ ಇದೆ, ಅದು ವೈಟ್ ಬೋರ್ಡ್. ಸೊ ಇವ್ರ ಹತ್ರ ಎಲ್ಲೋ ಬೋರ್ಡ್ ಅಲ್ಲಿ ಒಂದು ವೈಟ್ ಬೋರ್ಡ್ ಕೂಡ ಇದೆ, ಇಗ್ನಿಸ್ ಅದು ಟಾಪ್ ಮಾಡಲ್ ಇದೆ ಸರ್. ಡೀಟೇಲ್ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು ಇಗ್ನಿಸ್ 2019 ಮಾಡಲ್. ಓಕೆ, ಆಟೋಮೆಟಿಕ್. ಆಟೋಮೆಟಿಕ್ ಸರ್ ಇದು? ಹೌದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ಮಾಡಲ್, ಫುಲ್ಲಿ ಟಾಪ್ ಎಂಡ್. ಹೌದು, ಬಟನ್ ಸ್ಟಾರ್ಟ್ ಬರುತ್ತೆ, ಗಾಡಿ ನೋಡ್ತಾ ಇರ್ಬೋದು ನಾವು. ಸಖತ್ ನೀಟ್ ಆಗಿದೆ. ಹೌದು ಸರ್, ನೀಟ್ ಆಗಿದೆ. ಕೀಲೆಸ್ ಎಂಟ್ರಿ ಕೂಡಿದೆ, ಆಮೇಲೆ ಪುಶ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಸರ್. ಫೀಚರ್ ಸರ್ ಇದ್ರಲ್ಲಿ? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ, ಶೋರೂಮ್ ಟೆಸ್ಟ್ ಇದೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್, ಸಿಂಗಲ್ ಓನರ್ ಬೆಸ್ಟ್ ವೆಹಿಕಲ್ ಅನ್ಬಹುದು. ಯಾರನ್ನ ವೈಟ್ ಬೋರ್ಡ್ ಅಲ್ಲಿ ಇಂಗ್ಲಿಷ್ ನೋಡೋರು, ಟಾಪ್ ಎಂಡ್ ಮಾಡಲ್ ನೋಡೋರು ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಸರ್? ಸರ್ ಇದು ಬಂದ್ಬಿಟ್ಟು ಮಹೇಂದ್ರ ಝೈಲೊ. ಓಕೆ, 7 ಸೀಟರ್ ಗಾಡಿ, 17 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು ಸರ್. ಓಕೆ, 7 ಸೀಟರ್ ಅಲ್ಲಿ ಒಂದು ದೊಡ್ಡ ಗಾಡಿ ನೋಡೋರು ಇದ್ರೆ, ಅದು ಎಲ್ಲೋ ಬೋರ್ಡ್ ಅಲ್ಲಿ ನೋಡೋರು ಇದ್ರೆ, ಒಂದು 7 ಸೀಟರ್ ಒಂದು ವೆಹಿಕಲ್ ಇದೆ ಸರ್. ಹಾಗೆ ಇದ್ರಲ್ಲಿ ಫೀಚರ್ ಸರ್ ಇದ್ರಲ್ಲಿ? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸೊ ಟೈರ್ ಕೂಡ ಒಂದು 40-60% ಟೈರ್ ಇದೆ, ಲೆದರ್ ಸೀಟ್ ಇದೆ, ಗಾಡಿ ನೀಟ್ ಆಗಿದೆ. ಚೆನ್ನಾಗಿದೆಲ್ಲ ಸರ್? ಹಾ ಸರ್, ಸ್ಕರ್ ಎಲ್ಲ ಚೆನ್ನಾಗಿದೆ, ಸಿಸ್ಟಮ್ ಕೂಡ ಇದೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 17 ಮಾಡಲು, ಝೈಲೊ. ಓಕೆ ಸರ್, ಹಾಗೆ ಪ್ರೈಸ್ ಸರ್ ಇದು? ಸರ್ ಇದು 3.5 ಲಕ್ಷ ಅಷ್ಟೇ. 3.5 ಲಕ್ಷ ಸರ್, ಇದು ಲೋನ್ ಆಗುತ್ತಲ್ವಾ? ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ಸೊ 3.5 ಲಕ್ಷದಲ್ಲಿ ಆಕ್ಚುಲಿ ಒಂದು 7 ಸೀಟರ್ ಅದು ಎಲ್ಲೋ ಬೋರ್ಡ್ ಸಿಗ್ತಾ ಇದೆ. ಸೊ ಯಾರನ್ನ ದೊಡ್ಡ ಗಾಡಿ ನೋಡೋರು, ಎಲ್ಲೋ ಬೋರ್ಡ್ 7 ಸೀಟರ್ ನೋಡೋರಿದ್ರೆ ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸರ್. ಹಾಗೆ ನೆಕ್ಸ್ಟ್ ಒಂದು ಸಿಲ್ವರ್ ಕಲರ್ ಯುಟಿಎಸ್ ಇದೆ, ಅದು ಮ್ಯಾಗ್ವೆಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಸರ್ ಇದು? ಹೌದು ಸರ್. ಸರ್ ಹಾಗೆ ಡೀಟೇಲ್ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 2019 ಮಾಡಲ್. ಓಕೆ, ಸೆಕೆಂಡ್ ಓನರ್ ಇಟಿಎಸ್, ಪ್ಲಾಟಿನಾ. ಪ್ಲಾಟಿನಾ ಸರ್ ಇದು? ಹೌದು ಸರ್, ಇದು ಪ್ಲಾಟಿನಾ. ಸೊ 4 ಟೈರ್ ಹೊಸದಿದೆ, 4 ಕ್ಕೆ 4 ಯೋಕೋಮಾ ಟೈರ್ ಹಾಕಿದೀನಿ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ವೀಲ್ ಇದೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟು, ಟಚ್ ಸ್ಕ್ರೀನ್, ಎಲ್ಲ ಫುಲ್ ಲೋಡ್ ಇರ್ತಾರ ಸರ್? ಏನು ಮಾತಾಡೋದಿಲ್ಲ. ಹಾ,
ಸೊ ಇಟಿಯೋಸ್ ನೋಡೋರು ಇಟಿಯೋಸ್ ಲವರ್ ಗಳು ಇರ್ತಾರಲ್ವಾ, ಸೊ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅನ್ಬಹುದು, ಫುಲ್ಲಿ ಲೋಡ್ ಅಂಡ್ ವೆಹಿಕಲ್ ಅನ್ಬಹುದು, ಎ ಸಿ ಪವರ್ ಸ್ಟೀರಿಂಗ್ ಆಮೇಲೆ ಆಂಡ್ರಾಯ್ಡ್ ಸಿಕ್ಸ್ಟಿ ಇದೆ, ಬಾಡಿ ಲೈನ್ ಕೂಡ ನೀವು ನೋಡ್ತಾರೋದು ತುಂಬಾ ನೀಟ್ ಆಗಿದೆ. ಸೊ ಟೈರ್ ಕೂಡ ಹೊಸ ಟೈರ್ ಹಾಕ್ಸಿದೀನಿ, ಯಕೋಮಾ ಟೈರ್ ಇದೆ, ಯಕೋಮಾ ಟೈರ್ ಆಮೇಲೆ ಮ್ಯಾಗ್ನಿಲ್ ಇದೆ. ಸೊ ತುಂಬಾ ಚೆನ್ನಾಗಿರೋ ವೆಹಿಕಲ್ ಅನ್ಬಹುದು, ಬಾಡಿಲಿ ಒಂದು ಯಾವ್ದು ಡೆಂಟ್ ಸ್ಕ್ರಾಚ್ ಕೂಡ ಇಲ್ಲ ಸರ್. ಹಾಗೆ ಪ್ರೈಸ್ ಸರ್ ಇದ್ರು ಸರ್, ಇದು ಬಂದ್ಬಿಟ್ಟು 7 lakhs ಸರ್. 7 lakh? ಹೌದು ಸರ್. 7 lakh ಹೇಳ್ತಾ ಇದ್ರ ಸರ್, ಮುಂದೆ ಬಂದ್ರೆ ಒಂದು ಪ್ರೈಸ್ ಏನಾಗುತ್ತಾ? ಒಂದ್ ಸ್ವಲ್ಪ ಸರ್ ಕಮ್ಮಿ ಇಲ್ಲ ಇದು, ಯಾಕಂದ್ರೆ ಮ್ಯಾಗ್ವೆಲ್ ಟಾಪ್ ಎಂಡ್ ಎಲ್ಲಾ ತರ ಮಾಡಿದೀನಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ಅದು ಆ ಪ್ರೈಸ್ ಇದೆ. ಬೇರೆ ಕಡೆ ಎಲ್ಲ 7 lakh ಹೇಳ್ತಾ ಇದಾರೆ, ಇದು 7 lakhs ಕೊಡ್ತೀನಿ ನಾನು ಸರ್. ಓನರ್? ಓನರ್ ಸೆಕೆಂಡ್ ಓನರ್ ಸರ್. ಮಾಡಲ್ ಸರ್? ಇನ್ನೂ ಸರಿ 2019 ಮಾಡಲ್ ಸರ್. ಲೋನ್ ಆಗುತ್ತಲ್ಲ ಇದು ಖಂಡಿತ ಮಾಡ್ಸ್ಕೊಡ್ತೀನಿ. ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್ ಇದು? ಇದಕ್ಕೆ 4 lakh 4.5 lakh ಲೋನ್ ಆಗುತ್ತೆ. ಸೊ ಹಾಗಂದ್ರೆ ಇದು ಎಷ್ಟು ಅಮೌಂಟ್ ಅಂದ್ರೆ ನಮ್ಗೆ ಲೋನ್ ಆಗುತ್ತೆ ಸರ್? ಇದು ನಿಮ್ಗೆ ಒಂದು 3 lakh. 3 lakh ಅಂದ್ರೆ ಮಿಕ್ಕಿದ ಲೋನ್ ಮಾಡಿ ಲೋನ್ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಸರ್, ಇದು ಎಕ್ಸೆಂಟ್. ಓಕೆ, 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಹೌದು. ಓಕೆ, ಗಾಡಿ ಕೂಡ ನೀಟ್ ಆಗಿದೆ, ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ ಅನ್ಬಹುದು. ಸೊ ಟೈರ್ ಕಂಡೀಷನ್ ಒಂದು 80% ಟೈರ್ ಕಂಡೀಷನ್ ಇದೆ ಸರ್. ಫೀಚರ್ ಸರ್ ಇದ್ರಲ್ಲಿ ಸರ್? ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸೊ ಲೆದರ್ ಸೀಟ್ ಇದೆ. ಸೊ ಇನ್ ಬಿಲ್ಟ್ ಸಿಸ್ಟಮ್ ಕೂಡ ಇದೆ, ಹಾಗೆ ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಪವರ್ ವಿಂಡೋಸ್, ಲೆದರ್ ಸೀಟ್ ಎಲ್ಲ ಇದೆ. 2018 ಮಾಡಲು ಸಿಂಗಲ್ ಓನರ್, 3.5 lakh ಹೇಳ್ತೀನಿ. 3.5 lakh ಸರ್? ಹೌದು ಸರ್, 3.5 lakh ಹೇಳ್ತೀನಿ, ಬನ್ನಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇದ್ರದ್ದು ಲೋನ್? ಇದಕ್ಕೂ ಲೋನ್ ಮಾಡ್ಸ್ಕೊಡ್ತೀನಿ ಸರ್. ಸರ್ ಎಷ್ಟು ಪರ್ಸೆಂಟ್ ಲೋನ್? ಇದರಲ್ಲೂ 50% 60% ಲೋನ್ ಆಗಿ ಆಗುತ್ತೆ. ಓಕೆ ಸರ್, ಇದು ಮಹೇಂದ್ರ ಮರಾಜೋ ನೋಡಿ, ಇನೋವಾ ನೋಡ್ತಿರೋರು ಯಾರ್ಯಾರು ಇನೋವಾ ನೋಡ್ತಿದಿರೋ ಅವ್ರಿಗೆ ಇದು ಮಹೇಂದ್ರ ಮರಾಜೋ. ಇದು ಬಂದ್ಬಿಟ್ಟು 7-seater. ಸೊ ಇನ್ನೊಂದು ಬದಲು ಇದಕ್ಕೆ ಹೋಗ್ಬೋದು? ಖಂಡಿತ ಹೋಗ್ಬೋದು ಸರ್, ಒಳ್ಳೆ ಮೈಲೇಜ್ ಬರುತ್ತೆ, ಅದು 12 mileage ಬರುತ್ತೆ. ಇದು 18 mileage ಬರುತ್ತೆ. 18 mileage? ಹೌದು. ಸೊ ಟೈರ್ ಎಸಿ ಹೊಸ ಟೈರ್ಗಳು ಇದೆ, ಟೈರ್ ಕೂಡ ಹಾಕ್ಸಿದ್ರೆ 4x4 ಹೊಸ ಟೈರ್ ಇದೆ. ಸೊ ಬಾಡಿ ಲೈನ್ ಕೂಡ ನಿಮ್ಗೆ ನೀಟ್ ಆಗಿದೆ ಸರ್. ಹಾಗೆ ಫೀಚರ್ ಸರ್ ಇದ್ರಲ್ಲಿ ಸರ್? ಇದು ಎಸಿ ಪವರ್ ಸ್ಟೀರಿಂಗ್, ಸರೌಂಡ್ ಎಸಿ ಬರುತ್ತೆ ಇದು, ಸರೌಂಡ್ ಎಸಿ, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಸೊ ಸರೌಂಡ್ ಎಸಿ, ಹಂಗೆ ರೂಫ್ ಎಸಿ ಕೂಡ ಇದೆ, ಆಮೇಲೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಗಾಡಿಲಿ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಶೋರೂಮ್ ಟೆಸ್ಟ್ ಇದೆ, ಶೋರೂಮ್ ಟೆಸ್ಟ್ ಇದೆ ಅನ್ಬಹುದು ಸರ್. ಹಾಗೆ ಪ್ರೈಸ್ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 5.5 lakh ಸರ್. 5.5 lakh ಸರ್ ಇದು? ಹೌದು ಸರ್. ಸರ್ ಮುಂದೆ ಒಂದ್ರೆ ಏನಾದ್ರು ಪ್ರೈಸ್ ಆಗುತ್ತಾ? ಸ್ವಲ್ಪ ಮಾಡ್ತೀನಿ ಸರ್ ಅಷ್ಟೇ, ಇದು 5.5 lakh ಕೊಡ್ಬೇಕು ಅನ್ಕೊಂಡಿದ್ದೀನಿ, ಹೆಚ್ಚು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಲೋನ್? ಲೋನು ಮಾಡ್ಸ್ಕೊಡ್ತೀನಿ. ಓಕೆ ಸರ್, ಇನ್ನೊಂದಿದೆ ಸರ್ ನಿಮ್ಮ ಹತ್ರ, ಹಾಗೇನೆ ಇದು ಲೋನೇ ಜಾಸ್ತಿ ಆಗುತ್ತೆ, ನಿಮ್ಗೇನು ಅಂತ ಇದು ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ. 1 lakh 1.5 lakh ಇದ್ದಿ ಈ ಸೀಟ್ ಅಲ್ಲಿ 7-seater ನೋಡ್ತೀರ, ದೊಡ್ಡ ಗಾಡಿ ನೋಡ್ತೀರ, ಬನ್ನಿ ನಾನು ಮಾಡ್ಸ್ಕೊಡ್ತೀನಿ ಲೋನ್ ಸರ್. ಇನ್ನೊಂದಿದೆ 19 ಮಾಡಲು ಅಲ್ಲ ಮರಾಜೋ, ಸಾರಿ ಜೈಲೋ ಅಲ್ಲ, ಮರಾಜೋ. ಮರಾಜೋ? ಓಕೆ. ಇದು ಸೇಮ್ ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಇದು ಹೊಸ ಟೈರ್ ಗಳು ಇದೆ, 2019 ಮಾಡಲು. ಇದು ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಒಳ್ಳೆ ಎ ಸಿ ಬರುತ್ತೆ ಇದರಲ್ಲೆಲ್ಲ. ಸೊ ಇದು ಕೂಡ ಆ ಗಾಡಿ ನೋಡಿ, ಇನೋವಾಗ ಈಕ್ವಲ್ ಆಗಿ ಮಾಡಬಹುದು ಸರ್, ಇದನ್ನ ಇನೋವಾಗಿಂತ ಚೆನ್ನಾಗಿದೆ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಇದು. ಸೊ ಇದು ಒಳ್ಳೆ ಮೈಲೇಜ್ ಪಡೆಯ ಹೇಳ್ತಾರೆ. ಇನೋವಾ ನೋಡೋರು ಯಾರಿದ್ರೆ ಇನೋವಾ ಬದಲು ನೀವು ಇಲ್ಲಿಗೆ ಪ್ಲಾನ್ ಮಾಡ್ಕೋಬಹುದು. ಆ ಇನೋವಾಗೆ 2015 ಮಾಡ್ಲಿಕ್ಕೆ 7 lakh ತಗೊಳ್ತೀವಿ, ಬಟ್ ಇದು ಬಂದ್ಬಿಟ್ಟು 2019 ಮಾಡ್ಲು, ನಿಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ದೊಡ್ಡ ಗಾಡಿ ಸಿಗುತ್ತೆ, ಅದು ಒಳ್ಳೆ ಮೈಲೇಜ್ ಬರುತ್ತೆ. ಯಾರು ನೋಡೋರು ಇದ್ರೆ 2019 ಮಾಡ್ಲು ಮರಾಜು ಇದೆ, 2 gaadi ದಯವಿಟ್ಟು ಬನ್ನಿ ನೋಡಿ. ಸೊ ಅಲ್ಲೊಂದು ಮರಾಜ್ ಇದೆ, ಸೊ ಇನ್ನೊಂದು ಮರಾಜ್ ಇದೆ, ಸೇಮ್ ಟು ಸೇಮ್, ಎರಡು ಯಾವ್ದೋ ತರ ಚೇಂಜಸ್ ಇಲ್ಲ, ಒಳಗಡೆ ಫೀಚರ್ಸ್ ಆಗಿರ್ಲಿ ಇಂಟೀರಿಯರ್ ಆಗಿರ್ಲಿ, ಓನರ್ ಕೂಡ ಸಿಂಗಲ್ ಓನರ್, ಎರಡು ಸಿಂಗಲ್ ಓನರ್ ಆಗಿರುತ್ತೆ. ಸೊ ಯಾವ ಎರಡರಲ್ಲಿ ಯಾವ್ದಾದ್ರು ಒಂದು ನೋಡಿ, ಸೊ ಪ್ರೈಸ್ ನಾವು ಮುಂದೆ ಕುತ್ಕೊಂಡು ಮಾತಾಡಿ ಕಡಿಮೆ ಆಗಿ ಆಗುತ್ತೆ ಸರ್. ಎರಡು ಲೋನ್ ಮಾಡ್ಕೊಡ್ತೀನಿ, ಕಮ್ಮಿ ಬಜೆಟ್ ಅಲ್ಲಿ ಮಾಡಬಹುದು. ಓಕೆ.